ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚೇತನ್ ಹೋಗಾರ್ ಇವತ್ತು ಬೆಳಗ್ಗೆಯಿಂದ ಆಗಿರುವಂತ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಪಂಜಾಬ್ ನಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ ಸಿಎಂ ಭಗವಂತ ಮಾನ್ ಅವರ ಸಂಗೂರಿನ ಮನೆ ಮುಂದೆ ರೈತರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದರು ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಬೆಂಗಳೂರಿನ ಹಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಬ್ಯಾಗ್ ಪರಿಶೀಲನೆ ನಡೆಸಿದ ಶಿಕ್ಷಕರು ಒಂದು ಕ್ಷಣ ದಂಗಾಗೋಗಿದ್ದಾರೆ ಹಲವು ಶಾಲಾ ಮಕ್ಕಳ ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬ್ಯಾಗ್ಗಳಲ್ಲಿ ಕಾಂಡಮ್ ಹಾಗೂ ಗರ್ಭ ನಿರೋಧಕ ಮಾತ್ರೆಗಳು ಪತ್ತೆಯಾಗಿದವಂತೆ ಜೊತೆಗೆ ಸಿಗರೇಟ್ ಲೈಟರ್ ಫೆವಿಕಾಲ್ ಮುಂತಾದ ವಸ್ತುಗಳು ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ ಈ ಬಗ್ಗೆ ಎಚ್ಚರ ವಹಿಸುವಂತೆ ಶಾಲಾ ಆಡಳಿತ ಮಂಡಳಿ ಪೋಷಕರಿಗೆ ಸೂಚನೆಯನ್ನ ಕೊಟ್ಟಿದೆ ನಗರದ ಕೆಲವು ಶಾಲೆಗಳಿಗೆ 10 ದಿನಗಳ ಕಾಲ ರಜೆ ಘೋಷಿಸಿ ಕೌನ್ಸೆಲಿಂಗ್ ನೀಡುವಂತೆ ಸಲಹೆ ನೀಡಲಾಗಿದೆ ಮಕ್ಕಳುಗಳು ಶಾಲೆಗೆ ಹೋಗುವಾಗ ತಮ್ಮ ಬ್ಯಾಗ್ಗಳಲ್ಲಿ ಕಾಂಡೋಮ್ಗಳು ಮತ್ತು ಗರ್ಭನಿರೋಧಕ ಮಾತ್ರೆಗಳು ಅದರ ಜೊತೆಗೆ ಡ್ರಗ್ಸ್ಗಳು ಕೂಡ ಸಿಕ್ಕಿದ್ದಾವೆ ಅನ್ನೋ ಮಾಹಿತಿ ಇದು ನಿಜಕ್ಕೂ ಎಲ್ಲರಿಗೂ ಕೂಡ ಆತಂಕ ಮತ್ತು ದಿಗ್ಭ್ರಮೆ ಆಗುವಂತಹ ವಿಷಯ ಸೊ ಇದು ಶಿಕ್ಷಣ ಸಂಸ್ಥೆಗಳಿಗೆ ಕೆಲವು ಸಾರಿ ಗಮನಕ್ಕೆ ಬಂದಿದ್ರೂ ಕೂಡ ಅವರು ಪೋಷಕರಿಗೆ ಮನವಿ ಮಾಡಿದ್ರೂ ಕೂಡ ಪೋಷಕರು ಕೂಡ ಹೆಲ್ಪ್ಲೆಸ್ ಕಂಡೀಷನ್ಗೆ ಆಗಿದ್ದಾರೆ ಕಾರಣ ಏನು ಅಂತಂದರೆ ಮೊದಲನೇದಾಗಿ ವಿದ್ಯಾರ್ಥಿಗಳು ಟ್ಯೂಷನ್ಗಳಿಗೆ ಹೋಗ್ತಾರೆ ಸೊ ಟ್ಯೂಷನ್ಗಳಲ್ಲಿ ಅಲ್ಲಿ ಯಾವುದೇ ನಿಯಮಗಳಿರೋದಿಲ್ಲ ಅವ್ರ ಬ್ಯಾಗ್ಗಳಲ್ಲಿ ಕೆಲವು ಇಂಥ ವಸ್ತುಗಳನ್ನು ಇಟ್ಕೊಂಡು ಮತ್ತೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ರೆಸ್ಟೋರೆಂಟ್ ಸಿಬ್ಬಂದಿ ಮೇಲೆ ಬಿಜೆಪಿ ನಾಯಕನ ಮಗ ಸೇರಿದಂತೆ 15 ರಿಂದ 20 ಮಂದಿ ಹಲ್ಲೆ ಮಾಡಿದ್ದಾರೆ ಇದೇ ತಿಂಗಳ 20ನೇ ತಾರೀಕಿನಂದು ರಾತ್ರಿ 11:30 ಸುಮಾರಿಗೆ 20 ಜನರು ಕೂಡಿದು ರೆಸ್ಟೋರೆಂಟ್ಗೆ ಬಂದಿದ್ರು ಎಲ್ರಿಗೂ ಕೂಡ ಊಟ ಆರ್ಡರ್ ಮಾಡಿದ್ರು 11:30ಕ್ಕೆ ರೆಸ್ಟೋರೆಂಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು ಊಟ ಸಿದ್ಧಪಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ರೆಸ್ಟೋರೆಂಟ್ ಸಿಬ್ಬಂದಿ ಹೇಳಿಕೆ ಕೊಟ್ಟಿದ್ರು ಇದರಿಂದ ಕೆರಳಿದಂತ ಕುಡುಕರ ಗ್ಯಾಂಗ್ ರೆಸ್ಟೋರೆಂಟ್ ಸಿಬ್ಬಂದಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಮಹಿಳಾ ಸಿಬ್ಬಂದಿಗೂ ಕೂಡ ಥಳಿಸಿದ್ದಾರೆ ಘಟನೆ ನಡೆದು ಒಂದು ವಾರ ಕಳೆದರೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ಕೋಟಿ ಮೌಲ್ಯದ 5 ಕೆಜಿ ಚಿನ್ನಾಭರಣ ದರೋಡೆ ಮಾಡಿದಂತ ಘಟನೆ ದೊಡ್ಡಬಳ್ಳಾಪುರದ ಹೊಸಳ್ಳಿ ಬ್ಯಾಂಕ್ನಲ್ಲಿ ನಡೆದಿತ್ತು ಆ ಕಳ್ಳತನದ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳ್ಳರು ಮುಖಕ್ಕೆ ಮಂಕಿ ಕ್ಯಾಪ್ ಹಾಕಿಕೊಂಡು ಗ್ಯಾಸ್ ಕಟ್ಟರ್ ಬಳಸಿ ಕೃತ್ಯವನ್ನ ಎಸಗಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ನಗರಸಭಾ ಅಧಿಕಾರಿಗಳು ದರ್ಪ ತೋರಿದ್ದಾರಂತೆ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭಾ ವ್ಯಾಪ್ತಿಯಲ್ಲಿ ಜೆಸಿ ರಸ್ತೆಯಲ್ಲಿ ಇವತ್ತು ಅಕ್ರಮ ಅಂಗಡಿ ತೆರವು ಕಾರ್ಯ ನಡೆಯಿತು ಅಧಿಕಾರಿಗಳು ಹಣ್ಣು ಎಸೆದಿದ್ದಲ್ಲದೆ ಅಂಗಡಿಯಲ್ಲಿದ್ದ 73,000 ಹಣವನ್ನು ಹೊತ್ಕೊಂಡು ಹೋಗಿದ್ದಾರೆ ಅಂತ ಅಂಗಡಿ ಮಾಲೀಕರು ಆರೋಪ ಮಾಡಿದ್ದಾನೆ ಆದ್ದರಿಂದ ಕಾಂಗ್ರೆಸ್ ಮುಖಂಡರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಮತಾಂತರ ನಡೀತಾ ಇದೆಯಂತೆ ಮೂಢನಂಬಿಕೆ ಅಸ್ತ್ರ ಉಪಯೋಗಿಸಿ ಜೋಯಿಡಾ ತಾಲೂಕಿನ ಚಾಪೋಲಿ ಗ್ರಾಮದ ಬುಡಕಟ್ಟು ಜನರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲಾಗ್ತಾ ಇದೆಯಂತೆ ಲಾರೆನ್ಸ್ ಫರ್ನಾಂಡಿಸ್ ಅನ್ನುವವರು ಶಿಬಿರ ಆಯೋಜಿಸಿದ್ದು ಭೂತ ಪ್ರೇತ ಹಿಡಿದಿದ್ದವರಿಗೆ ಓಡಿಸ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರಂತೆ ಭೂತ ಪ್ರೇತ ಓಡಿಸಲು ಯೇಸುವನ್ನ ಆರಾಧಿಸಬೇಕು ಅಂತ ಮತಾಂತರ ಲಾರೆನ್ಸ್ ಫರ್ನಾಂಡಿಸ್ ಮಾತನಾಡಿದ್ದಾರಂತೆ उज़ो गेट 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 आउट फायर और कौन हाथ लगा आप श्रद्धा भीकर हत्य आरोपी अफ्ताब सुळ्ळु पत्ते परीक्षे ವೇಳೆ ಆಘಾತಕಾರಿ ಅಂಶವೊಂದು ಹೊರಬಿದ್ದಿದೆ। ನನ್ನನ್ನು ನೇಣಿಗೇರಿಸಿದ್ರು, ವಿಷಾದ ಪಡಲ್ಲ ಅಂತ ಅಫ್ತಾಬ್ ಹೇಳಿಕೆ ಕೊಟ್ಟಿದ್ದಾನಂತೆ। ಶ್ರದ್ಧಾ ಕೊಲೆ ಮಾಡಿದ್ದಕ್ಕಾಗಿ ನನ್ನನ್ನು ನೇಣಿಗೇರಿಸಿದ್ರು ಕೂಡ ಯಾವುದೇ ಬೇಸರವಿಲ್ಲ, ನಾನು ಹೀರೋ ಆಗಿಯೇ ಸ್ವರ್ಗಕ್ಕೆ ಪ್ರವೇಶ ಪಡೆಯುತ್ತೇನೆ, ಜನ್ನತ್ನಲ್ಲಿ ಕನ್ಯೆಯರಿಂದ ಸೇವೆ ಪಡೆಯುತ್ತೇನೆ ಅಂತ ಅಫ್ತಾಬ್ ಹೇಳಿದ್ದಾನಂತೆ। ಜೊತೆಗೆ 20 ಕ್ಕೂ ಹೆಚ್ಚು ಹಿಂದೂ ಯುವತಿಯರ ಜೊತೆ ಸಂಬಂಧ ಹೊಂದಿದ್ದಾಗಿ ಹೇಳಿರುವ ಅಫ್ತಾಬ್ ತನಗೆ ನೆನಪಿರುವ ಮಟ್ಟಿಗೆ ತಾನು ಎಂದೂ ಕ್ಷಮೆ ಕೇಳಿಲ್ಲ, ವ್ಯವಸ್ಥಿತವಾಗಿ ಹಿಂದೂ ಯುವತಿಯರು ಮತ್ತು ಹೆಂಗಸರನ್ನ ಗುರಿಯಾಗಿಸಿಕೊಂಡು ಕಾರ್ಯಾಚರಣೆ ನಡೆಸುತ್ತಾ ಇದ್ದಾನೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ। ಮಂಗಳೂರಿನಲ್ಲಿ ಸ್ಫೋಟಕ್ಕೆ ಬಳಕೆಯಾದ ಕುಕ್ಕರ್ ಬಾಂಬ್ ಮೈಸೂರಿನಲ್ಲೇ ತಯಾರಾಗ್ತಿತ್ತಂತೆ। ಸೆಪ್ಟೆಂಬರ್ ಇಂದಲೂ ಕೂಡ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದ್ದ ಶಾರಿಕ್ ಮೈಸೂರಿನಿಂದಲೇ ಕೇರಳ, ತಮಿಳುನಾಡು ಮೊದಲಾದ ಕಡೆ ಹೋಗಿ ಬಂದಿದ್ದ। ಮೈಸೂರಿನಲ್ಲಿ ಇದ್ದಾಗಲೆಲ್ಲ ಕುಕ್ಕರ್ ಬಾಂಬ್ ತಯಾರಿಸ್ತಾ ಇದ್ದ। ಮಂಗಳೂರಿಗೆ ಹೋಗುವ 2 ದಿನ ಮುನ್ನವೇ ಕುಕ್ಕರ್ ಬಾಂಬ್ ತಯಾರಾಗಿತ್ತಂತೆ। ಬಳಿಕ ಒಂದು ಬ್ಯಾಗ್ ಖರೀದಿಸಿ ಅದೇ ಬ್ಯಾಗ್ನಲ್ಲಿ ಕುಕ್ಕರ್ ಬಾಂಬ್ ಇಟ್ಟು ಚೆಕ್ ಕೂಡ ಮಾಡಿದ್ನಂತೆ। ಇದರ ಮಧ್ಯೆ ಶಂಕಿತ ಉಗ್ರ ಶಾರಿಕ್ಗೆ ಮತ್ತೊಬ್ಬ ಸಾಥ್ ಕೊಟ್ಟಿರುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ। ಯಾಕಂದ್ರೆ ಇನ್ನು ಕುಕ್ಕರ್ ಬಾಂಬ್ ಜೊತೆಗೆ ತೆಗೆದಿರುವಂತಹ ಫೋಟೋ ಇದೆಯಲ್ಲ, ಆ ಫೋಟೋ ಬೇರೆ ಯಾರೋ ತೆಗೆದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ। ಸದ್ಯ ಶಾರಿಕ್ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತಾ ಇದ್ದು 2 ದಿನಗಳಲ್ಲಿ ಅಧಿಕೃತ ವಿಚಾರಣೆ ಆರಂಭವಾಗುವಂತಹ ಸಾಧ್ಯತೆ ಇದೆ। ರಾಜ್ಯದಲ್ಲಿ ವರ್ಕ್ ಬೋರ್ಡ್ ಮೂಲಕ 10 ಮುಸ್ಲಿಂ ಕಾಲೇಜು ತೆರೆಯೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ। ಹಿಜಾಬ್ ವಿವಾದದ ಬಳಿಕ ಮುಸ್ಲಿಂ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ದೂರ ಉಳಿದಿದ್ದಾರೆ, ಹೀಗಾಗಿ ಮುಸ್ಲಿಮರು ಹೆಚ್ಚಿರುವಂತಹ ಮಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಕಾಲೇಜು ತೆರೆಯೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ। ಪ್ರತಿ ಕಾಲೇಜಿಗೆ ಸರ್ಕಾರದ ಕಡೆಯಿಂದ 2.5 ಕೋಟಿ ಅನುದಾನ ಸಿಗಲಿದೆ। ಆದರೆ ಮುಸ್ಲಿಮರಿಗೆ ಕಾಲೇಜು ತೆರೆಯೋದಾದ್ರೆ ಹಿಂದೂಗಳಿಗಾಗಿ ಗುರುಕುಲವನ್ನು ತೆರೆಯಲು ಕೂಡ ಅವಕಾಶ ನೀಡಿ, ಸರ್ಕಾರ ಈ ಯೋಜನೆ ಅನುಷ್ಠಾನಗೊಳಿಸಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ। ಆದರೆ ಇವತ್ತು ಸರ್ಕಾರ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ ಅಂತ ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ಹೆದರಿಕೆ ಆಗುತ್ತೆ। ಏಕೆಂದರೆ ಪ್ರತಿಯೊಂದು ಹಂತದಲ್ಲೂ ಅವರು ವಿಭಜನೆ ಮಾಡಿಕೊಂಡೇ ಬಂದರು, ಇವತ್ತು ಶಿಕ್ಷಣವನ್ನು ಕೂಡ ವಿಭಜನೆ ಮಾಡುವತ್ತ ಬಂದಿದ್ದಾರೆ। ಯಾಕೆ ಅವರಿಗೆ ಸಮಾನವಾದ ವೇದಿಕೆಯಲ್ಲಿ ಮುಸಲ್ಮಾನ ಹೆಣ್ಣುಮಕ್ಕಳೇ ಅಂತ ಹೇಳ್ಬಿಟ್ಟು ಪ್ರತ್ಯೇಕ ಕೊಡೋದಕ್ಕಿಂತ ಅವರಿಗೆ ನಮ್ಮ ಸಾಮಾನ್ಯವಾಗಿ ಈಗ ನಡೀತಿರುವಂಥ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋದ್ರೊಳಗೆ ತಪ್ಪೇನಿರಲಿಲ್ಲ। ಒಂದು ವೇಳೆ ಪ್ರತ್ಯೇಕವಾದ ಕಾಲೇಜು ಮಾಡೋದಿದ್ರೆ ಹಿಜಾಬಿನ ವಿಚಾರದಲ್ಲೂ ತೆಗೆದುಕೊಂಡ ಮುರುಘಾ ಮಠದ ಅನಾಥ ಮಕ್ಕಳ ಕುರಿತು ಮತ್ತೊಂದು ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ। ಮಠದಲ್ಲಿರುವ 11 ರಿಂದ 14 ಮಕ್ಕಳ ಬಗ್ಗೆ ಚಿತ್ರದುರ್ಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನೇ ನೀಡಿಲ್ವಂತೆ। ಇಲಾಖೆಯ ವರದಿಯಲ್ಲಿ ಇಲ್ಲದ ಮಕ್ಕಳು ಎಲ್ಲಿ ಅಂತ ಸಾಮಾಜಿಕ ಕಾರ್ಯಕರ್ತ BH ಗೌಡರಿಂದ ಪ್ರಶ್ನಿಸಿದ್ದಾರೆ। ಮುರುಘಾ ಮಠದ 3 ಕುಟೀರದಲ್ಲಿ 75 ಅನಾಥ ಮಕ್ಕಳಿದ್ದಾರೆ, 75 ಮಕ್ಕಳಲ್ಲಿ 11 ರಿಂದ 14 ಅನಾಥ ಮಕ್ಕಳ ಮಾಹಿತಿ ಇಲ್ಲ ಅಂತ BH ಗೌಡ ಹೇಳಿಕೆ ಕೊಟ್ಟಿದ್ದಾರೆ। ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಹಿತಿ ಲಭ್ಯ ಇದೆ ಅಂತ ನೋಡಿದಾಗ ಅವರಲ್ಲಿ 3 ಕುಟೀರದಲ್ಲಿ ಒಟ್ಟು 75 ಮಕ್ಕಳು ಇರೋದ್ರ ಬಗ್ಗೆ ಒಂದು ಪಟ್ಟಿ ಕೊಡ್ತಾರೆ। ಆ ಪಟ್ಟಿನ ಗಮನಿಸಿದಾಗ ಅದರಲ್ಲಿ 22 ಅನಾಥ ಮಕ್ಕಳು ಅಂತ ದಾಖಲಿದೆ, ಅದರಲ್ಲೂ 14 ಹೆಣ್ಣು ಮಕ್ಕಳಿದ್ದಾವೆ, ಚಿಕ್ಕ ವಯಸ್ಸಿನ ಮಕ್ಕಳು ಅವ್ರು ಬರ್ಕೊಂಡಿದ್ದಾರೆ ಅನಾಥ ಮಕ್ಕಳು ಅಂತ। ಇಷ್ಟು ಸಂಖ್ಯೆಯಲ್ಲಿ ಅನಾಥ ಮಕ್ಕಳು ಇವ್ರಿಗೆ ಎಲ್ಲಿಂದ ಸಿಕ್ಕರು, ಎಲ್ಲಿ ಬಂದರು, ಯಾರು ತಂದು ಕೊಟ್ಟರು, ಅದಾದ ನಂತರ ಇವರು ಏನಾದ್ರ ಬಗ್ಗೆ ಏನಾದರೂ ಸಾರ್ವಜನಿಕ ಪ್ರಕಟಣೆ ಕೊಟ್ರಾ, ಈ ಅನಾಥ ಮಕ್ಕಳು ಅನ್ನೋಂಥ ಮಕ್ಕಳು ಇವತ್ತು ಎಲ್ಲಿದ್ದಾರೆ, ಏನಾಗಿದ್ದಾರೆ, ಅವ್ರ ಪರಿಸ್ಥಿತಿಗಳೇನು, ಇವ್ರುಗಳ ಈ ದುಷ್ಕೃತ್ಯವನ್ನೆಲ್ಲ ನೋಡಿದಾಗ ನಮಗೆ ನಿಜಕ್ಕೂ ಖೇದಾಗ್ತದೆ। ಈ ಮಕ್ಕಳು ಇವರ ದುಷ್ಕೃತ್ಯಕ್ಕೆ ಒಳಗಾಗಿದ್ದಾರೆ। ಇವರು ಅಲೋಕ್ ಕುಮಾರ್ ಸಾಹೇಬರು ADGP ಕರ್ನಾಟಕ ಕಾನೂನು ಸುವ್ಯವಸ್ಥೆ ಇವರಿಗೆ, ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಮತ್ತು SP ಚಿತ್ರದುರ್ಗ ಅವರಿಗೆ, ಮತ್ತು ರೂರಲ್ ಇನ್ಸ್ಪೆಕ್ಟರ್ ಇವರಿಗೆ ಲಿಖಿತವಾಗಿ ಪತ್ರವನ್ನು ಬರೆದಿದ್ದಾರೆ। ಸಚಿವ ಹಾಲಪ್ಪ ಆಚಾರ್ ಕ್ಷೇತ್ರದಲ್ಲಿ ಮತ್ತೊಂದು ಕಳಪೆ ರಸ್ತೆ ಕಾಮಗಾರಿ ಬಯಲಾಗಿದೆ। ಕಳಪೆ ಕಾಮಗಾರಿಯಿಂದಾಗಿ ಒಂದೇ ದಿನಕ್ಕೆ ಡಾಂಬಾರು ಕಿತ್ತು ಬಂದಿದೆ। ಕೊಪ್ಪಳದ ಮುತ್ತಾಳದಲ್ಲಿ 1 ಕೋಟಿ ವೆಚ್ಚದಲ್ಲಿ ರೋಡ್ಗೆ ಟಾರ್ ಹಾಕಲಾಗಿತ್ತು, ಆದರೆ ಆ ಡಾಂಬಾರು ಒಂದೇ ದಿನಕ್ಕೆ ಕಿತ್ತು ಬರ್ತಾ ಇದೆ। ಜನ ಕಳಪೆ ಕಾಮಗಾರಿ ಅಂತ ಗಲಾಟೆ ಮಾಡಿ ದೂರು ನೀಡಲು ಮುಂದಾಗಿದ್ದಾರೆ। ದಾವಣಗೆರೆ ಜಿಲ್ಲೆಯಲ್ಲಿ ಅಡಿಕೆ ಕಳ್ಳರ ಕಾಟಕ್ಕೆ ಜನರು ರೋಸಿ ಹೋಗಿದ್ದಾರೆ। ಚನ್ನಗಿರಿ, ಹೊನ್ನಾಳಿ, ಹರಿಹರ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಳ್ಳತನ ನಡೀತಾ ಇದೆ। ಕೆಲವೊಂದು ಕಳ್ಳರು ತೋಟದಲ್ಲಿದ್ದ ಹಸಿ ಅಡಿಕೆಯನ್ನೇ ಕದ್ದೊಯ್ತಾ ಇದ್ದಾರೆ। ಕಳ್ಳರ ಕಾಟಕ್ಕೆ ಬೇಸತ್ತಿರುವಂತಹ ರೈತರು ತೋಟಕ್ಕೂ ಕೂಡ CCTV ಹಾಕಿದ್ದಾರೆ। ಚಿಲ್ಲರೆ ಅಡಿಕೆ ವ್ಯಾಪಾರ ಮಾಡಲು ಬರುವಂತಹ ಖರೀದಿದಾರರ ಮೇಲೆ ನಿಗಾ ವಹಿಸೋದಕ್ಕೆ SP ರಿಶಂತ್ ಸೂಚನೆ ಕೊಟ್ಟಿದ್ದಾರೆ। ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಕ್ಷೇತ್ರದಲ್ಲಿ ಟಾಕ್ ವಾರ್ ತಾರಕಕ್ಕೇರಿದೆ। ಹಾಲಿ ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಪುತ್ರ ರಾಜುಗೌಡ ಹೇಳಿಕೆಗೆ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಟಾಂಗ್ ಕೊಟ್ಟಿದ್ದಾರೆ. ತಾಕತ್ ಬಗ್ಗೆ ಸಣ್ಣ ಹುಡುಗರ ಬಗ್ಗೆ ಮಾತನಾಡೋದು ಬೇಡ. ಆತನಿಗೆ ಇನ್ನೂ ಚೆನ್ನಾಗಿ ಮೀಸೆ ಸಹಿತ ಮೂಡಿಲ್ಲ. ಅವರಪ್ಪನ ಜೊತೆ ಗೆದ್ದು ಬಂದವನು ನಾನು. ಬಾ, ನಾನು ರೆಡಿ ಇದ್ದೀನಿ, ಸೋಲಿಸಲು ಬಾ ಅಂತ ಕಾಶಪ್ಪನವರು ಸವಾಲ್ ಹಾಕಿದ್ದಾರೆ. ಕಾಶಪ್ಪನವರ ಆರೋಪದ ಬಗ್ಗೆ ಮಾತನಾಡಿದ ಶಾಸಕ ದೊಡ್ಡನಗೌಡ, ನನಗ 64 ವಯಸ್ಸಾಗಿದೆ, ನಾನು ಕುಸ್ತಿಗಳಿದ್ರೆ ಜನ ನನ್ನನ್ನು ಬೈತಾರೆ, ಮನೆಯಾಗ ಮಗ ಅದಾನ ಅವನನ್ನ ಕಳಿಸಿ ಅಂತ ಹೇಳ್ತಾರೆ. ಕಾಶಪ್ಪನವರಿಗೆ ತಿಂಡಿ ಇದ್ರೆ ನನ್ನ ಮಗನ ಜೊತೆ ಕುಸ್ತಿ ಹಿಡಿಲಿ ಅಂತ ಸವಾಲ್ ಹಾಕಿದ್ದಾರೆ. ವಿಷಯ ಬೇಡಪ್ಪ, ಸಣ್ಣ ಹುಡುಗರಿಗೆ ಮಾತಾಡೋದು ಬಸಲ್ಲ, ನನ್ನ ಲೆವೆಲ್ ಅಲ್ಲ. ಇಷ್ಟೇನ 20 ಗಂಟೆಗೆ ಮೂಡಿಲ್ಲ. ನಾನು ಅವ್ರ ಅಪ್ಪನ ಜೊತೆ ಗೆದ್ದು ಬಂದವ ನಾನು. ನಾನು ಸೋಲ್ಸ ತಾಕತ್ತು ನಿಮ್ಮ ಕೈಯಾಗೈತಿ, ಇವ್ರ ಅಪ್ಪನ ಮಗನ ಕೈಯಾಗಿಲ್ಲ. ಬಚ್ಚಗಳು बच्चा अभी अंडे में है, वो अंडे से बाहर नहीं है. ಅದಕ್ಕೆ ನೀನು ಮಗನ ನನ್ನ ಮಗನ ಕರೆದ, ನಾವು ಎಂದೂ ಭಾಷಣ ಮಾಡೋದಿಲ್ಲ, ಬಡ ಬಡ ಹೋಗಿ ಶಿವನ ಗುತ್ತಿಗೆ ಭಾಷಣ ಮಾಡ್ಯಾನ, ಬಾ ಕುಸ್ತಿಗೆ ಬರ್ತೀಯ ಬಾ ಅಂತ. ನಮ್ಮಪ್ಪನ ಏನು ಕರಿತೀನಿ ನಾನು, ಬಾ ನಡೀತೀನಿ ಬಾ ಅಂತ ಕರೆದಾನ. ಮತ್ತು ನೋಡಿ ತಾಕತ್ತಿದ್ನಂದ್ರೆ ಹಿಡಿತಿದ್ರೆ ಹಿಡಿ, ಅಲ್ಲೇ ಕಂಠಿ ಸರ್ಕಲ್ಗೆ ಜಂಗಿ ಕುಸ್ತಿ ಹಾಕ್ಸಾನ ಅಂತ. ಪಾಪ ಮಂದಿನ ಹಾಕಿದ್ರು ಮೇಡಮ್, ಮಂದಿನ ಹಾಕಿದ್ರು ಮಾಡೋಣ, ಜನರನ್ನ ಹಾಕಿದ್ರೆ ಬಲಿಪಶು ಕೊಡೋಣ. ನಿನ್ನ ತಾಕತ್ತಿದ್ರೆ ಅವನ ಕುಸ್ತಿ ನೀನು ಹೋಗಿ. ಸಿದ್ದು ಮುಂದಿನ ಸಿಎಂ ಎಂಬ ಘೋಷಣೆ ಜೋರಾಗ್ತಾ ಇದೆ. ಸಿದ್ದರಾಮಯ್ಯ ಹೋದಲೆಲ್ಲ ಬೆಂಬಲಿಗರು ಉಘೆ ಉಘೆ ಅಂತ ಹೇಳ್ತಿದ್ದಾರೆ. ಇದೀಗ ಮೈಸೂರಿನಲ್ಲಿ ಕೇಕ್ ಮೇಲೆ ಸಿದ್ದು ಮುಂದಿನ ಸಿಎಂ ಎಂಬ ಬರಹ ಬರೆದು ಕೇಕ್ ಕತ್ತರಿಸಲಾಗಿದೆ. ಸಿದ್ದರಾಮಯ್ಯ ಗೆದ್ದರೆ ಸಿಎಂ ಆಗುವ ಅವಕಾಶವಿದೆ, ಅಪ್ಪ ವರುಣಾಗೆ ಬಂದರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ವರುಣ ಕ್ಷೇತ್ರ ಸಿದ್ದರಾಮಯ್ಯನಿಗೆ ಲಕ್ಕಿ ಕ್ಷೇತ್ರ, ನನ್ನ ತಂದೆ ವರುಣ ಕ್ಷೇತ್ರದಿಂದಲೇ ಸ್ಪರ್ಧಿಸಲಿ ಅಂತ ಯತೀಂದ್ರ ಹೇಳಿದ್ದಾರೆ. ಮತ್ತೆ ತಂದೆಯವ್ರನ್ನ ನಾನು ಆ್ಯಕ್ಚುಲಿ ವರುಣ ಕ್ಷೇತ್ರದಲ್ಲೇ ಬಂದು ನಿಲ್ಲಿ ಅಂತ ನಾನೇ ವೈಯಕ್ತಿಕವಾಗಿ ಕೇಳ್ಕೊಂಡಿದ್ದೇನೆ. ಆದರೆ ತಂದೆಯವರು ಇನ್ನೂ ತೀರ್ಮಾನ ಮಾಡಿಲ್ಲ. ಯಾಕೆಂತಂದರೆ ಹಲವಾರು ಕ್ಷೇತ್ರಗಳಲ್ಲಿ ಅಲ್ಲಿ ರಾಜಕೀಯ ನಾಯಕರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಆ ಕ್ಷೇತ್ರಗಳಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಅಪ್ಪನ ಕೇಳ್ತಾ ಇದ್ದಾರೆ. ಬಟ್ ಅಪ್ಪ ಇನ್ನೂ ತೀರ್ಮಾನ ಮಾಡಿಲ್ಲ. ಬಟ್ ವರ್ಣ ಕ್ಷೇತ್ರದಲ್ಲೇ ಅವ್ರು ನಿಲ್ಲಬೇಕು ಅನ್ನೋದು ನನ್ನ ಒತ್ತಾಯ ಕೂಡ. ನಾನು ಮತ್ತು ನಮ್ಮ ವರ್ಣ ಕ್ಷೇತ್ರದ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಬೇಡಿಕೆ. ಅಪ್ಪ ಏನಾದರೂ ವರ್ಣ ಕ್ಷೇತ್ರಕ್ಕೆ ಬಂದರೆ ನಾನು ಬೇರೆ ಇನ್ನೆಲ್ಲೂ ಹೋಗಿ ಸ್ಪರ್ಧೆ ಮಾಡೋದಿಲ್ಲ. ಯಾಕೆ ಅಂತಂತಂದರೆ ಈಗ ಬೇರೆ ಕ್ಷೇತ್ರಗಳಲ್ಲಿ ನಿಂತಿದ್ದರೆ ಅಲ್ಲಿನ ಟಿಕೆಟ್ ಆಕಾಂಕ್ಷಿಗಳು ಪಾಪ ಅಪ್ಪನ ಪರವಾಗಿ ಕೆಲಸ ಮಾಡಿರೋದು. ಸೊ ಅದೇ ರೀತಿ ನಾನು ಕೂಡ ಇಲ್ಲಿ ಅಪ್ಪನ ಪರವಾಗಿ ಕೆಲಸ ಮಾಡಬೇಕು. ನಾವೆಲ್ಲ ಮೋದಿಯವರಂತೆ ಜವಾಬ್ದಾರಿ ತಗೊಂಡ್ರೆ ದೇಶ ಸರಿ ಹೋಗುತ್ತೆ ಅಂತ ಅವಧೂತ ವಿನಯ್ ಗುರುಜಿ ಹೇಳಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, 5 ವರ್ಷದ ಹಿಂದೆ ಹಿಂದೂ ಧರ್ಮದವನನ್ನ ಕೊಂದ್ರೆ ನಾವು ನೋಡ್ಕೊಂಡು ತಿರುಗಾಡ್ತಿದ್ವಿ, ಆದ್ರೆ ಈಗ ಹಾಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಬಂದು ದೇಶ ಸರಿ ಹೋಗುತ್ತೆ ಅನ್ನೋದು ನಾವು ಬಾಯಲ್ಲಿ ಹೇಳ್ತಾ ಇದ್ರೆ, ನಾವೆಲ್ಲ ಮೋದಿ ತರ ರೆಸ್ಪಾನ್ಸಿಬಲ್ ಆದ್ರೆ ದೇಶ ಸರಿ ಹೋಗ್ತದೆ. ನಿನ್ನೆ ಯಾಕೆ ಇವತ್ತು ಚಳುವಳಿ ಶುರುವಾಗಿದೆ ಶಿವಮೊಗ್ಗದಲ್ಲಿ ಅಲ್ವಾ? ನೀವೆಲ್ಲ ಇಲ್ಲಿ ಸಂಘಟನೆ, ಒಂದು ಹುಡುಗ ತೀರ್ ಹೋದಾಗ ಹಿಂದೆ ಕೇಳೋರು ಯಾರಿರಲಿಲ್ಲ. ಈ ಸಲ ಎಲ್ಲರೂ ಸೇರಿ ಆ ಮನೆಗೆ ಆಧಾರ ಆಗಿ ನಿಂತ್ರಿ. ಶಿವಮೊಗ್ಗ ದೊಡ್ಡ ಮೆಸೇಜ್ ಕೊಡ್ತು ಪ್ರಪಂಚಕ್ಕೆ. ಆಧಾರ ಆಗಿದ್ದಕ್ಕೆ ಸಂಘಟನೆಯಲ್ಲಿರೋ ಹುಡುಗರಿಗೆ ಧೈರ್ಯ ಬಂತು. ನನ್ನ ಅಮ್ಮನಿಗೆ ನಾನು. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ವೋಟರ್ ಗೇಟ್ ಸ್ಕ್ಯಾಮ್ ನಡೆದಿದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ವಿಜಯಪುರದಲ್ಲೂ ವೋಟರ್ ಐಡಿ ಹಗರಣ ನಡೆದಿದೆಯಂತೆ. ವಿಜಯಪುರದಲ್ಲಿ ವೋಟರ್ ಐಡಿ ಪರಿಷ್ಕರಣೆಗೆ ಬಂದಿದ್ದ ವ್ಯಕ್ತಿಗೆ ಕಾಂಗ್ರೆಸ್ ಮುಖಂಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆ ವ್ಯಕ್ತಿ ಶಾಸಕರ ಕಚೇರಿಯಿಂದ ಬಂದಿದ್ದ ಎಂದು ಕಾಂಗ್ರೆಸ್ ಆರೋಪ ಮಾಡಿದೆ. ಶಾಸಕ ಪಿಎ ಎನ್ನಲಾಗಿರುವಂತಹ ವ್ಯಕ್ತಿಗೆ ಕಾಂಗ್ರೆಸ್ ಮುಖಂಡರು ಫೋನ್ನಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕೆ ಹೀಗೆಲ್ಲ ಮಾಡ್ತೀರಾ, ನಮ್ಮ ವೋಟ್ ಯಾಕೆ ಡಿಲೀಟ್ ಮಾಡ್ತಿದ್ದೀರಾ, ಇದ್ರ ಬಗ್ಗೆ ತಹಶೀಲ್ದಾರ್ ಆಫೀಸ್ಗೆ ದೂರು ಕೊಡ್ತೇವೆ ಅಂತ ಕಾಂಗ್ರೆಸ್ ಮುಖಂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಿಯೂನ್ಗಳು ಯಾಕ್ರಿ ನಮ್ ಬಿಎಲ್ ನೀವು ಪಾರ್ಟಿ ಕಾರ್ಯಕರ್ತಾಗ ಹಾಕ್ರಿ ಸಾಹೇಬ್ರ, ಯಾಕೆ ಯಾಕೆ ಅಪೋಜ್ ಇರ್ತಾವ್ರಿ? ನಿಮ್ ಬಿಜೆಪಿ ಅವ್ರ ಅದಾರ, ಅಪೋಜ್ ಹಾಕಿರ್ತಾರ, ನೀವು ತಗೊಂಡು ತಿರ್ಗಾಡ್ರಿ ನೀವು ಮಾಡಿ. ವಿಜಯಪುರದ ವಾರ್ಡ್ ನಂಬರ್ 30ರಲ್ಲಿ ವೋಟರ್ ಸರ್ವೆ ಮಾಡಿದ್ದಾರಂತೆ. ದಲಿತ ಮುಸ್ಲಿಂ ವೋಟ್ಗಳನ್ನು ಟಿಕ್ ಮಾಡ್ತಿದ್ರಂತೆ. ಕೇಳಿದ್ರೆ 3 ಓಡಿ ಹೋಗಿದ್ದು, ಒಬ್ಬ ಕೈಗೆ ಸಿಕ್ಕಿದ್ದಾನೆ. ಅವನನ್ನ ಬಿಡಿಸಲು ಶಾಸಕ ಪಿಎ ಕಾಲ್ ಮಾಡಿದ್ರು ಅಂತ ಇಫ್ರಾನ್ ಎಂಬಾತ ಆರೋಪ ಮಾಡಿದ್ದಾರೆ. ಸಂಶಯಾಸ್ಪದವಾಗಿ ಓಡಾಡಕತ್ತಾನ, ಅವ್ರಿಗೆ ಹೋಗಿ ಇವ್ರು ಕೇಳಾರ, ಏನಪ್ಪ ಏನ್ ಮಾಡತ್ತೀರಿ ನೀವು ಅಂತೇಳಿ. ಅವ್ರು ಎಕ್ದಮ್ ಓಡಾಕೆ ಚಾಲು ಮಾಡ್ಯಾರ 3 ಮಂದಿ. ಅದ್ರೊಳಗೆ ಒಬ್ಬ ಏನ್ ಮಾಡೋಣ ಕೈಗೆ ಸಿಕ್ಕಾನ ಮಂತೇಶ್ ಪೂಜಾರಿ ಅಂತ ಹೇಳಿ ಅಪ್ಪು ಪೂಜಾರಿ ಅವರು ಮೆಂಬರ್ ಅವರು ಹಿಡ್ಕೊಂಡು ಬಂದು ಚುನಾವಣೆಗೆ ಮುನ್ನವೇ ಕಾಂಗ್ರೆಸ್ ಶಾಸಕರು ಮತದಾರರಿಗೆ ಆಮಿಷ ಒಡ್ತಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಂಬಂಧಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಮತದಾರರಿಗೆ ಕುಕ್ಕರ್ ಕೊಟ್ಟಿದ್ದಾರೆ. ಕುಣಿಗಲ್ ಪುರಸಭೆಯ 23ನೇ ವಾರ್ಡ್ನ ಮಲ್ಲಿಪಾಳ್ಯದ ಜನತೆಗೆ ಕುಕ್ಕರ್ ಹಾಗೂ ತವಾ ನೀಡಲಾಗಿದೆ. ಮಧ್ಯರಾತ್ರಿಯಲ್ಲಿ 2 ಆಟೋದಲ್ಲಿ ಬಂದು ಕುಕ್ಕರ್ ಹಾಗೂ ತವಾ ನೀಡಲಾಗಿದೆ. ಈ ವೇಳೆ ಶಾಸಕರಿಗೆ ಕೆಲ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಮ್ಮೂರಿಗೆ ಅಭಿವೃದ್ಧಿ ಕೆಲಸ ಮಾಡಿ, ನಿಮ್ಮ ಗಿಫ್ಟ್ ನಮಗೆ ಬೇಡ ಅಂತ ತಿರಸ್ಕರಿಸಿದ್ದಾರೆ. ಸ್ಥಳೀಯರು ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಂಗೆ ಶಾಸಕ ಡಾಕ್ಟರ್ ರಂಗನಾಥ್ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಜಾರ್ಖಂಡ್ನ ಧನ್ಬಾದ್ನಲ್ಲಿ ಥೇಟ್ ಶರಿಯಾ ಮಾದರಿಯ ಕಾನೂನು ಜಾರಿಗೆ ಬಂದಿದೆ. ಮುಸ್ಲಿಮರ ಮದುವೆಗಳಲ್ಲಿ ಡ್ಯಾನ್ಸ್ ಮಾಡುವಂತಿಲ್ಲ, ಹಾಡು ಹಾಕುವಂತಿಲ್ಲ ಅಂತ ಮುಸ್ಲಿಂ ಧರ್ಮ ಗುರುಗಳು ಫತ್ವಾ ಹೊರಡಿಸಿದ್ದಾರೆ. ಒಂದು ವೇಳೆ ರೂಲ್ಸ್ ಉಲ್ಲಂಘನೆ ಮಾಡಿದರೆ 5,100 ರೂಪಾಯಿ ದಂಡ ಹಾಕ್ತಾರೆ. ಧನ್ಬಾದ್ನಲ್ಲಿ ಈ ನಿಯಮದ ಡಿಸೆಂಬರ್ 2ರಿಂದ ಜಾರಿಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ರಾತ್ರಿ 11 ಮದುವೆ ಮುಗಿಸುವಂತೆ ರೂಲ್ಸ್ ಜಾರಿ ಮಾಡಲಾಗಿದೆ. ಪುದುಚೇರಿಯ ಪ್ರಸಿದ್ಧ ವಿನಾಯಕ ದೇಗುಲಕ್ಕೆ ಸೇರಿದ್ದ ಆನೆಯೊಂದು ಹೃದಯಾಘಾತದಿಂದ ಮೃತಪಟ್ಟಿದೆ. ಈ ಆನೆ ಲಕ್ಷ್ಮಿ ಎಂದು ನಾಮಕರಣ ಮಾಡಲಾಗಿತ್ತು. ಸರ್ಕಾರಿ ಕಾಲೇಜಿನ ಮೈದಾನದಲ್ಲಿ ಆನೆ ವಿಹಾರ ಮಾಡ್ತಿದ್ದಾಗ ಹಠಾತ್ ಕುಸಿದು ಬಿದ್ದಿದೆ. ಮಾಹಿತಿ ತಿಳಿದು ಪಶುವೈದ್ಯರು ಸ್ಥಳಕ್ಕೆ ಆಗಮಿಸುವಷ್ಟರಲ್ಲಿ ಆನೆ ಮೃತಪಟ್ಟಿದೆ. 1995ರಲ್ಲಿ ಈ ಆನೆಯನ್ನು ಉದ್ಯಮಿಯೊಬ್ಬರು ದೇವಸ್ಥಾನಕ್ಕೆ ದಾನ ಮಾಡಿದ್ರು. ಲಕ್ಷ್ಮಿ ಆನೆಯ ಆಶೀರ್ವಾದ ಪಡೆಯೋದಕ್ಕೆ ಕೇರಳ, ಆಂಧ್ರ, ಕರ್ನಾಟಕ, ತಮಿಳುನಾಡು ಸೇರಿದಂತೆ ವಿದೇಶಿ ಭಕ್ತರು ಕೂಡ ಬರ್ತಾ ಇದ್ರು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಸಖತ್ತು ವೈರಲ್ ಆಗ್ತಾ ಇದೆ. ಒಂದು ಬೈಕ್ ಮೇಲೆ 5 ಜನ ಪ್ರಯಾಣಿಸ್ತಾ ಇದ್ದಾರೆ. ಮೊದಲು ಬೈಕ್ ಮೇಲೆ 3 ಕುಳಿತಿದ್ರು. ಅವರ ತೊಡೆ ಮೇಲೆ 2 ಕುಳಿತು ಪ್ರಯಾಣ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಗಣಿ ಎಂಬ ಗ್ರಾಮದಲ್ಲಿ ವಿಚಿತ್ರ ಹಬ್ಬ ಆಚರಿಸಲಾಗ್ತಾ ಇದೆ. ಸೋಮೇಶ್ವರ ದೇವರ ಜಾತ್ರೆಯಲ್ಲಿ ಭಕ್ತರು ಓಡೋಡಿ ಬಂದು ಕಲ್ಲಿಗೆ ತಲೆ ಚೆಚ್ಚಿಕೊಳ್ತಾ ಇದ್ದಾರೆ. 3 ಸಲ ತಲೆಯನ್ನು ಚೆಚ್ಚಿಕೊಂಡ್ರೂ ಕೂಡ ಯಾರಿಗೂ ಏನೂ ಆಗಿಲ್ಲ. ಸೋಮೇಶ್ವರ ದೇವರ ಶಕ್ತಿಯಿಂದ ಯಾವುದೇ ಅಪಾಯ ಆಗಲ್ಲ ಅಂತ ಅಲ್ಲಿನ ಭಕ್ತರು ನಂಬಿದ್ದಾರೆ. ಮಹಾನುಭಾವನೊಬ್ಬ 4 ರಾಜ್ಯಗಳ 6 ಮಹಿಳೆಯರನ್ನ ಮದುವೆಯಾಗಿ ವಂಚಿಸಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಆರೋಪಿ ಚೋಟು ಬಿಹಾರದ ಜುಮಿ ರೈಲ್ವೆ ನಿಲ್ದಾಣದಲ್ಲಿ ಮತ್ತೊಬ್ಬ ಮಹಿಳೆಯ ಜೊತೆ ಇದ್ದಾಗ ಆತನ ಬಾಮೈದನಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ನಂತರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದಾಗ 4 ರಾಜ್ಯಗಳಲ್ಲಿ 6 ಮದುವೆ ಆಗಿರುವಂಥ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಆತನ ಮೊದಲನೇ ಪತ್ನಿಗೆ 4 ಮಕ್ಕಳು, ಮತ್ತೋರ್ವ ಮಹಿಳೆಗೆ 2 ಮಕ್ಕಳಿದ್ದಾರೆ. ಕಳೆದ 1.5 ವರ್ಷದಿಂದ ಆಕೆಯನ್ನ ಬಿಟ್ಟಿದ್ದಾನೆ ಅಂತ ಹೇಳಿಕೊಂಡಿದ್ದಾನೆ.